ಸೀನಿಯರ್ ಸಿಲೇತಿವಿ ಬರ್ರಿ ಎಕಡೆ ಉಂಟ್ರಿ ಮಲ್ಲಪ್ಪ ಈಗ ನಾವೆಲ್ಲ ರಾಸಾಯನಿಕ ಗೊಬ್ಬರ ಬಳಸ್ತೇವಲ್ಲ ಡಿ ಎ ಪಿ ಯೂರಿಯಾ ಅವೆಲ್ಲ ಬಳಸ್ತೇವೆ ಬೆಳೆಸಿರನ ಇವೆಲ್ಲ ಬೆಳಿ ಬರ್ತಾವು ಮತ್ತ್ ನೀ ಏನಪ್ಪ ಏನಿಲ್ಲದೆ ಇಂಥವ್ರೆಲ್ಲ ಬೆಳೆಸಾಕತ್ತಿ ಚಲೋ ಫಸ್ಟ್ ಕ್ಲಾಸ್ ಬೆಳೆದಾವು ಮತ್ತೆ ನಮ್ಮನು ಹಿಂಗ್ ಬೆಳೆಯಂಗಿಲ್ಲ ಏನ್ ಮಾಡ್ತೇವ ಮರ ನೀನೆಲ್ಲ ಯಾವ ಗೊಬ್ಬರ ಉಪಯೋಗ ಮಾಡ್ತೀನಿ ನೀವು ಮಾಡ್ತೇವ್ರೆ ಅದನ್ನ ತೋರಿಸ್ಕೊಡ್ತೀರ ಅದ್ರಾಗ ಒಂದ್ ಚಲೋ ಪೈಕಿ ಯಾವ್ದೈತಂದ್ರೆ ಆದ್ರೆ ಚಲೋ ಕೊಬ್ಬರಿ ಗೊಬ್ಬರ ಒಂದ್ ಐತೆ ಒಂದ್ 10 ಕಿಲೋ ಹೆಂಡಿ ಬೇಕಾಗತ್ರಿ ಜವಾರಿ ಹಾಕಿದ್ರೆ ಜವಾರಿ ಹಾಕದ ನಮಗೇನೋ ಸಿಗಲಿಲ್ಲ ಒಂದ್ ಅನಿವಾರ್ಯ ಟೈಮ್ದಾಗ ರೀ ನಮ್ ಜವಾರಿ ಯಾವ್ದ ಎಮ್ಮೆ ಆಗ್ಲಿ ಅಥವಾ ಎತ್ತ ಆಗ್ಲಿ ಇಂತಾವಿದ್ರು ನಡೆಯೈತ್ರಿ ಒಂದ್ 10 ಕಿಲೋ ಏನ್ ತೂಕ ಮಾಡಿದ್ರೆ ನಾವು ಅವಶ್ಯ ಏನಿರೋದಿಲ್ಲ ಏನೋ ಒಂದ್ ಅಚಾನಕ್ ಒಂದ್ ಬುಟ್ಟಿನ ಒಂದ್ ಬುಟ್ಟಿ ಹೆಚ್ಚು ಕಡಿಮೆ ಆರ್ ನಡೀತ್ರಿ ಅದೇನ್ರಿ ಒಂದ್ ಬುಟ್ಟಿ ಸಗಣಿ ತಗೋಬೇಕ್ರಿ ಮುಂದೊಂದ 10 ಲೀಟರ್ ಗೋಮೂತ್ರ ತಗೋಬೇಕ್ರಿ ಗೋಮೂತ್ರ ಹಾಕದಿರ್ಲಿ ಅಥವಾ ಜವಾರಿ ಎಮ್ಮಿ ಅಥವಾ ಯಾವ್ದೋ ಹಾಕದಿದ್ರು ನಡೀತ್ರಿ 2 ಕಿಲೋ ಕರಿಬೆಲ್ಲ ತಗೋಬೇಕ್ರಿ ಆದ್ರ ಡಸಿಡ ಪೌಡರ್ ಹಾಕಲ್ದಂತ ಕರಿಬೆಲ್ಲ ಇದ್ರೆ ಅನುಕೂಲ ಹೆಚ್ಚಾಗದ್ರಿ ನಮ್ಗ ಮುಂದ್ರಿ 2 ಕಿಲೋ ದ್ವಿದಳ ಧಾನ್ಯದ ಹಿಟ್ಟು ತಗೋಬೇಕ್ರಿ ಕಡ್ಲಿ ಹಿಟ್ಟಾಗ್ಲಿ ತೊಗರಿ ಹಿಟ್ಟ ಅಲಸಂದಿ ಹಿಟ್ಟ ಮುಂದ ತೊಗರಿ ಹಿಟ್ಟ್ರಿ ಇಂತ ಯಾವ ಅನುಕೂಲ ಆಗದ್ರಿ ನಮ್ಗ ಅಂತ 2 ಕಿಲೋ ಹಿಟ್ಟು ತಗೊಂಡು ಹಾಕ್ಬೇಕ್ರಿ ಅದ್ರಾಗ ಒಂದ್ 2 ಬಗ್ಸಿ ನಾವ್ ಯಾವ ಹೊಲಕ್ ಬರ್ತಿರ್ತಿರ್ಲಿ ಆ ಹೊಲ್ದಾಗಿನ ಮಣ್ಣು ಹಾಕಿರು ನಡೆಯಿದ್ರಿ ಅಥವಾ ನಮ್ಮ ಬದುವಿನ ಗುಡ್ಡ ಯಾವ ಗಿಡ ಗಂಟಿದ್ದಲ್ಲಿ ಅದ್ರ ಬುಡ್ಡಾಗಿನ ಮಣ್ಣು ಹಾಕಿದ್ರು ಬಡ್ಡಾಗಿನ ಮಣ್ಣು ಹಾಕಿದ್ರು ತೊಗರಿ ನಡೆಯಿದ್ರಿ ಇಲ್ಲ ತರ ಅನುಕೂಲ ಇರ್ತಾರ ಹೊತ್ತು ಮಣ್ಣು ಇರ್ತಾರ ಒಳ್ಳೆ ಆಗ್ರಿ ಅನುಕೂಲ ಆಕತ್ರಿ ನಮ್ಗೆ ಇದು ಹೊತ್ತು ಮಣ್ಣಾಗ್ಲಿ ಯಾವ್ದಾಗ್ಲಿ ಒಟ್ಟು 3 ತರವಾಗಿ ಯಾವ್ದು ಒಂದ್ ತರ ಮಣ್ಣು ಏನಿದ್ರಿ 2 ಬಗ್ಸಿ ಹಾಕಿದ್ರೆ ಅದ್ರಾಗ ಒಟ್ಟಾರೆ ಇವತ್ತು ಎಲ್ಲ ಇನ್ನ ಕಲ್ಸೋದ್ರೆ ಏನಿದ್ರ ಆಗ್ರಿ ಇತರಾಗ ಎಲ್ಲ ಕಲ್ಸುದ್ ಬ್ಯಾರಲ್ದಾಗ ಎಲ್ಲ ಎಲ್ಲ ಕಲಿಸಿ ಕಿಸಿದ್ರಿ ಅದನ್ನ ತಿರುಗಾಡ್ರಿ ಬಡದ ಇಂತ ಬಡವ್ರಿ ಬುಟ್ಟಿ ಏನ್ರಿ ನಿಮ್ಗೆ ಅನುಕೂಲದಲ್ಲಿ ಒಂದ್ ಬಡೇದ ಏನ್ರಿ ತೋರಿ ಮುಂದ ಭ್ರಮಪಣ ಮತ್ತ ಇದ್ರಾಗ ಏನತಿರ್ಲ ಹೆಂಡಿ ಏನತಿರ್ಲ ಇದ್ರಾಗ ಹಾಕಿ ಏನತಿರ್ಲ ಪೂರ ಒಂದ್ ಸ್ವಲ್ಪ ಇದು ಮಾಡಿ ಮಾಡಿ ಕಲ್ಸ್ಬೇಕ್ರಿ ಅಂದ್ರೆ ನಮ್ಗೆ ಚಳದಾಗದು ಹೋಗಕ್ ಅನುಕೂಲ ಆಗ್ಬೇಕಲ್ಲ ಏನೈತಿಲ್ಲ ಈ ಟೈಪ್ ನಾವು ಕಲಿಸಿ ಕಿಸಿಂದ ಹಿಂಗ 200 ಲೀಟರ್ ಬ್ಯಾರ್ಲಿ ಇರ್ತೈತ್ರಿ ಅದ್ರಾಗ ಹಿಂಗ್ ಬೇಜ ಒಟ್ಟು ಶುರು ಕೊಡ್ರಿ ಈ ಟೈಪ್ ರೀ ಮುಂದ ಬೆಲ್ಲ ಹಿಟ್ಟ ಪ್ರಕರಣ ಎಲ್ಲ ಇದು ಮಾಡ್ತಾರೆ ಹೆಂಡಿ ಗೋಮೂತ್ರ ಕಲಿಸಿದ್ರ ಹಾಕಿರ್ತಿರ್ಲ ಅದ್ರ ಹಾಕಿದ ನಂತರ ಜಜ್ಜದ ಬೆಲ್ಲ ಹಾಕೋಬೇಕ್ರಿ 2 ಕಿಲೋ ಬೆಲ್ಲ ಹಾಕೋಬೇಕ್ರಿ ಇದ್ರಾಗ ರೀ 2 ಕಿಲೋ ಬೆಲ್ಲ ರೀ ಮುಂದ 2 ಕಿಲೋ ಹಿಟ್ಟು ಕಡ್ಲಿ ಹಿಟ್ಟು ಹಾಕೋಬೇಕ್ರಿ ಎರಡು ಪೂರ ಕಲಸ್ಬೇಕ್ರಿ ನೋಡ್ರಿ ನಮ್ಮಪ್ಪನೆ ಒಂದ್ 2 ಬಗ್ಸಿ ನಮ್ ಹೊಲ್ದಾಗಿನ ಮನೆ ಅಂತ ಅಂದಿರ್ತಿಲ್ಲ ನಮ್ಮಪ್ಪನ ಅದನ್ನೊಂದ್ 2 ಬಗ್ಸಿ ಏನೈತಿಲ್ಲ ಇದ್ರಾಗ ಕೂರ್ಸ್ಕೊಂಡ್ರಿ ಅದ್ ನೋಡ್ರಿ ಹ್ಞೂನ್ರಿ ಇವತ್ತ 3 ತಿಂಗಳು ಏನೈತಿಲ್ಲ ಕೂಡಿಸ್ಕಿಸಿದ್ರಿ ಪೂರ ಕಲ್ಸ್ಕೊಂಡ್ರಿ ನೋಡ್ರಿ ಹಿಟ್ಟ ಮಣ್ಣ ಮತ್ತ್ ಬೆಲ್ಲ ಏನ್ ಕುಡಿಸಿರ್ತಿರ್ಲ ನಮ್ಮಪ್ಪನ ಅದನ್ನ ಇದ್ರಾಗ ನಾವು ಹೆಂಡಿ ಕೂಡ ಮಿಕ್ಸ್ ಹಾಕ್ಬೇಕ್ರಿ ನೋಡ್ರಿ ಇಟ್ ಕಲಿಸಿ ಹಾಕಿದ್ರಿ ಒಂದ್ 200 ಲೀಟರ್ ನೀರ್ ಹಾಕ್ಬೇಕ್ರಿ ಅದಕ್ಕೆ ಬೆಲ್ಲ ತುಂಬಾ ಹೊರಟ್ರಿ ಇಷ್ಟೆಲ್ಲ ನೀವು ಹಾಕಿಟ್ಟು ಎಲ್ಲ ಇದು ಮಾಡಿದ್ರಿ ಇದನ್ನ ಎಷ್ಟು ಎಕರೆಕ ಬರ್ತೈತಿ ಇದು 1 ಎಕರೆಗೆ ಬರ್ತೈತ್ರಿ ಅಮ್ಮಪ್ಪ ನೀವು 1 ಎಕರೆಕ್ ಇಷ್ಟೆಲ್ಲ ಬರ್ತೈತಿ ಹ್ಞೂ ರೀ 1 ಎಕರೆಗೆ ಬಿಡ್ಬೋದ್ರಿ ಹೌದನ ಆಮೇಲೆ ಈಗ ಮತ್ತೆ ಇದನ್ನ ತಿರುಗಾಡ್ಬೇಕು ನೀನ್ ಇನ್ನೇನಿಲ್ಲ ಈ ಟೈಪ್ ರೀ ಎರಡದಿಂದ ಬಲಕ್ರಿ ಈ ಟೈಪ್ ಹರಿಯಾಗ ಒಮ್ಮಿ ಮಧ್ಯಾಹ್ನಕ್ಕೊಮ್ಮಿ ಚಂದಕ್ಕೊಮ್ಮಿ ಎರಡದಿಂದ ಬಲಕ್ಕೂ ತಿರುಗಬೇಕ ಹ್ಞೂನ್ರಿ ಅಂದ್ರೆ ಜೀವ ಕಡುಗಳ ಹೆಚ್ಚು ಕೆಲಸ ಮಾಡ್ತಾರ ಇಟ್ ಮಾಡ್ರಿ ಇಟ್ ಮಾಡಿ ಕಿಸಿಂದ್ರ ಅಮ್ಮಪ್ಪ ಇದನ್ನ ಇದ್ರ ಮ್ಯಾಲ ಏನಿದ್ರಿಲ್ಲ ಈ ಟೈಪ್ ಚೀಲ ಹೊತ್ತಬೇಕ್ರಿ ಇದನ್ರಿ ಚೀಲ ಮುಚ್ಚಬೇಕಲ್ಲಪ್ಪ ಹ್ಞೂನ್ರಿ ಈ ಟೈಪ್ ಚೀಲ ಮುಚ್ಚಿಸಿದ್ರಿ ಮ್ಯಾಲ ಏನ್ ಮಾಡ್ಬೇಕ್ರಿ ನೆಲ ಮಾಡ್ಬೇಕ್ರಿ ನೆಲ ಮಾಡ್ಬೇಕ ಹಾ ನೆಲಗಿರ್ಬೇಕ್ರಿ ಇದು ಅಂದ್ರೆ ಜೀವ ಕಡುಗಳ ಸಾಯ್ತಾವ್ರ ಬಿಸಿಲಿಗೆ ಆ ಕಾರಣಕ್ಕಾಗಿರಿ ಮ್ಯಾಲ ನೆಲ ಮಾಡ್ಕೊಬೇಕ್ರಿ ಅದ್ರ ಮ್ಯಾಲ ಈ ಟೈಪ್ ಮಾಡಿ ಚೀಲ ಮುಚ್ಚಬೇಕ್ರಿ ಆನಂತರ 7 ದಿವಸ ಏನ್ ಮಾಡ್ತಿರ್ಲ ಮರ್ಯಾಗ ಮಧ್ಯಾಹ್ನ ಚಂದಿಗೆ 3 ಹೊತ್ತು ತಿರುತ್ತಿರ್ಲ ತಿರುದಿಂದ 5 ದಿವಸ ಆದ ನಂತರ ನಾವು ಭೂಮಿ ಬಿಡಕ ಇದ್ದೀರಿ ಬಿಡ್ಬಹುದು ಹ್ಞೂನ್ರಿ 5 ದಿನಕ್ಕಂದ್ರೆ ರೆಡಿ ಆಗಿರ್ತೈತ್ರಿ ಬಣ್ಣ ಎಷ್ಟು ಚೇಂಜ್ ಆಗೈತೆ ನೋಡೋದಲ್ಲ ಹ್ಞೂನ್ರಿ ಮೊದಲೆಲ್ಲ ಹೆಂಡಿ ಇದನ್ನ ಹಾಕಿದ್ದೆ ಹಾ ಗೋಮೂತ್ರ ಹಾಕಿದ್ರಿ ಮತ್ತ ಈಗ ಹಿಂಗ್ ಬಂದೈತಿ ನೋಡ್ರಿ ಕಲರ್ ಬರ್ತೈತಿ ಈ ಟೈಪ್ ಕಲರ್ ಬರ್ಬೇಕ್ರಿ ಇದು ಇನ್ಮೇಲೆ ಎಲ್ಲ ಇದನ್ ಮಾಡ್ಬೇಕನಪ್ಪ ಹಾ ಭೂಮಿಗೆ ಬಿಡುದ್ರಿ ಮುಂದ ಸ್ಪ್ರೇ ಮಾಡಕಿದ್ರಿ ಅನ್ನೋದ್ರಿ ಮತ್ತೆ ಏನ್ರ ಹುಟ್ಟಿದ್ರು ಏನ್ರ ಇದಾಗಿ ಕಡಪ ಹಿಂಗ ಇರುವಂಗ ಪೂರ ಓವರ್ಫುಲ್ ತುಂಬಂಗಿಲ್ರಿ ಅಂದ್ರೆ ಒಂದ್ 4-5 ಮಟ್ಟ ಕಡಿಮೆ ಇಟ್ಕೋದ್ರಿ ಅಂದ್ರೆ ಉಕ್ಕತೈತ್ರಿ ಇದು ಮ್ಯಾಲ ಹೆಚ್ಚಾಗ್ರಿ ಉಕ್ಕಿತ್ತಿದಲ್ಲ ಹ್ಞೂನ್ರಿ ಇದೆಲ್ಲ ಉಕ್ಕಿ ಮತ್ತ ಬೀಳ್ತೈತೆ ಬೋರ್ಯಾನ
ವಾಸ ಒಂಥರ ಘಾಟ್ ವಾಸ ಬಂದಂಗ್ ಬರ್ತದಲ್ಲಪ್ಪ. ವಾಸ ಬಾರಿ ಬರ್ತೈತ್ರಿ ಏನಿದ್ರಿ, ವಾಸ ಬಾರಿ ಚಂದ ಬರ್ತೈತ್ರಿ. ಏನ್ ಹೆಂಗ ಯಾತ್ರ ಸಲ ಬರ್ತೈತಿ ಹಿಂಗ ಇದ್ರಾಗ್ರಿ? ನಾವ್ ಹಿಟ್ಟ ಮತ್ತ ಬೆಲ್ಲ ಏನ್ ಹಾಕಿರ್ತಿರ್ಲ ಅದ್ರ ಸಂಬಂಧ ವಾಸನೆ ಬಾಳ ಚಂದ ಇರ್ತೈತ್ರಿ. ಇಲ್ಲಾಂದ್ರ ಒಂದ್ 200-300 ಫೂಟ್ ತಗೊಂಡ್ ಇರ್ತೈತ್ರಿ. ಇವ್ರಿ ಏ ಬಾರಿ ವಾಸ ಐತಿ ಬಿಡಪ್ಪ. ಹ್ಞೂನ್ರಿ, ಆ ಗಾಣದ ಮನಿಯೊಳಗ ಹೋದಾಗ ಬರ್ತತ್ತಲ್ಲ ಕಾ ಟೈಪ್ ಮಾಡ್ತೈತಿ ನೋಡ್ರಿ. ನಮ್ಮಪ್ಪ ನಿಂದ ಏನೈತಿರ್ಲಿ, ಈ ಬಾಳೆದಾಗ ಸುರ್ಕೊಂಡ್ರಿ ನಾವ್ ಬೆಳಿಗೊಳಗ ಊಟ ಸಣ್ಣ ಏನೈತಿರ್ಲಿ ಈ ಟೈಪ್ ಹಾಕೋತ ಅವ್ರು ಹೋಗ್ಬೋದು ನೋಡ್ರಿ ಸಣ್ಣಗಿರಿ. ಹೌದಾ? ಹೇಳ್ರಿ. ಬಾಡಿ ಬಾಡಿ ಸುರ್ಕೋತಿರ್ಲ ಅದ್ ಗೊತ್ತಾಗತ್ತೆ ನಮ್ರಿ, ಹೇಳ್ತೀರಿ ತ್ರಾಸ ಆಗತ್ತೆ. ಹೋನ್ರಿ, ಈ ಟೈಪ್ ಹೇಳತಿರ್ಲ ನಾವ್ ಇಡೀ ಭೂಮಿ ತುಂಬಾ ಹರಡ್ತಾಯ್ತಿರ್ರಿ ನೀರು ಕೂಡ ರೀ. ನೀರು ಕೂಡ ಹೋಗ್ತೈತಿ ಸಂಪೂರ್ಣ ಇಡೀ ಭೂಮಿ ಎಷ್ಟು ನೀರು ಹಾಕ್ತಾಯ್ತಿದ್ರಲ್ಲ ಅಷ್ಟೆಲ್ಲ ಪೂರ್ತಿ ನಿಪುಣವಾಗಿದ್ರ ಔಷಧ ಏನತ್ರಿ ನಮ್ರ ಎಲ್ಲ ಕಡೆ ಹರಡಿ ಬರ್ತೈತ್ರಿ. ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡ್ ಅಡ್ಡ ಸಣ್ಣಂಗೆ ಲೆವೆಲ್ ಇಟ್ಕೊಂಡ್ರೆ ನಮ್ಗೆ ಇಡೀ ಪೂರ್ತಿ ಆಯ್ತೈತ್ರಿ. ಹಾನ್ರಿ. ಈ ಟೈಪ್ ಏನು ಹೇಳಕ್ರಿ? ಹೌದನಪ್ಪ, ಈ ಜೀವಾಮೃತ ಹಾಕೋದ್ರಿಂದ ಹೆಂಗಾಗೈತಿ? ಹೌದ್ರಿ, ಜೀವಾಮೃತ ಹಾಕಿದ್ ಒಂದ್ 2-3 ದಿವಸಕ್ಕೆ ಏನತ್ರಿ ಈ ನೆಲಕ್ ಹಾಕುದ್ರಿ, ನೆಲಕ್ ಹಾಕಿಸಿಂದ ಅದ್ರ ಮ್ಯಾಲ ಸ್ವಲ್ಪ ರೌಂದ್ ಇದ್ ಬಿಟ್ರಾತ್ರಿ. ಎಲ್ಲಿ ಬೇಕಾದ್ರೆ ಒಟ್ಟ ಇದಕ್ಕೆ ಏನತ್ರಿ ಡಾಂಬ್ರಿ ಕಲ್ಲು ಇದ್ದಲ್ಲ ಇಟ್ಬಿಟ್ರಿ, ನೆಲದ ಮೇಲೆ ಏನ್ ಹಾಕಿಸಿಂದ ಒಂದ್ ಸ್ವಲ್ಪ ರೌಂದಿ ಮಿಂಚ್ಬಿಟ್ರಾತ್ರಿ ನೆಲ ಮಾಡ್ರಿ. ಅದಕ್ಕೊಂದ್ ಎರಡು ನೀರ್ ಹಾಕೋತಿದ್ರಾತ್ರಿ ಈ ಟೈಪ್ ಎರೆ ತಯಾರಾಗಿ ಬಿಟ್ಟಿದ್ರು. ಅಲ್ಲಿಂದ ಟೈನ್ ಆಟೋಮೆಟಿಕ್ ರೀ ಇದೆಲ್ಲ ಮೇದ ತೊಡ್ರಿ ಅದರಿ. ಇವೆಲ್ಲ ಹೊಲ್ ತುಂಬ ಹಿಂಗ ಅದು ಅಂದ್ರೆ ಬಾಳ ತಾಕತ್ತಲ್ಲ ಭೂಮಿ. ಹೋ, ಭೂಮಿ ತಾಕತ್ತಾಕದ್ರಿ, ಬೆಳಿ ಹಚ್ಚ ಬೇದಿದ್ರಿ. ಮಲ್ಲಪ್ಪ, ನಾವು ಇಷ್ಟೆಲ್ಲ ನಾವು ಮಾಡಿರ್ತ ಆಗ ಇದನ್ನ ಮಾಡೋದ್ರಿಂದ ಏನೇನು ಲಾಭ ಆಕೈತಿ ನಮಗೆಲ್ಲ ಹೊಲದೊಳಗ? ರಬ್ಬಪ್ಪ, ನಾ ಇದನ್ನ ಬಿಡೋದ್ರಿಂದ ನಮಗ ಪರಿಸರ ಹಾನಿ ಆಗೋದಿಲ್ಲ ಒಂದೇ ಅದಪ್ಪ. ಮುಂದ ನಮಗ ಬೆಳೆಗಳ ಚಲೋ ಬರ್ತಾವ, ಅದಕ್ಕೆ ಬೆಳೆ ಅಗ್ದಿ ಸಮೃದ್ಧಿ ಸಮೃದ್ಧಿ ಬರ್ತಾವ ನಮ್ಮ ಬೆಳೆಗಳಂತೂ. ಮತ್ತ ನಾವ್ ವಿನಾಕಾರವಾಗಿ ಇರೋ ಕಡೆ ಏನು ತೋರ್ದ ಏನು ಅವಶ್ಯ ಅದೊಂದು ಉದ್ದ ಆಕೈತಿ ನಮಗ ಗೊಬ್ಬರದ ಅವಶ್ಯಕತೆ ಇರೋದಿಲ್ಲ. ಮುಂದ ನಮ್ಮ ಹೊಲದಾಗಿನ ಚಲೋ ನಮ್ಮ ರೈತ ಮಿತ್ರ ಅಂತ ಎರೆಹುಳು ಮುಖ್ಯ ಐತೆ. ಅದ ಈ ಕೀಟಗಳು ಕ್ರಿಮಿಕೀಟಗಳು ಏನೈತಿ ನಾವು ರಾಸಾಯನಿಕ ಬಳಸೋದ್ರಿಂದ ಅವ್ ಸಾಯ್ತಾವ ನಮಗ. ಇದನ್ನ ಬಳಸಿದ್ರೆ ನಮಗೆ ಹೆಚ್ಚು ಉತ್ಪತ್ತಿ ಆಕಾವ ನಮಗ. ಮುಂದ ನಮ್ಗ ಬೆಳೆಗಳು ಅಗದಿ ಸಮೃದ್ಧವಾಗಿ ಹಚ್ಚ ಹಸಿರಾಗಿ ಹೆಚ್ಚು ಕಾಣ್ತಾವ ನಮ್ಗೆ. ನಮ್ ಇದ್ರ ಮಾಡೋದ್ರಿಂದ ಬರ್ಬರ್ತಾಗಿ ಫಲವತ್ತತೆ, ಭೂಮಿ ಭೂಮಿ ಫಲವತ್ತತೆ ಕಾಯ್ಕೊತೈತಿ ನಮ್ದ ಬೆಳಿನೂ ಚಲೋ ಬರ್ತದೆ, ಬೆಳಿನೂ ಚಲೋ ಬರ್ತೈತಿ ನಮ್ಗೆ ತಾಯಿ. ಮತ್ತೆ ಈಗ ಮುನ್ನೆಚ್ಚರಿಕೆ ಕ್ರಮ ಏನ್ ತಗೋಗ್ತದೆ ಮತ್ತೆ? ಇದಕ್ಕೆ ಮುನ್ನೆಚ್ಚರಿಕೆ ಕ್ರಮ ಅಂದ್ರೆ ಈಗ ಶೇಂಗಾ ಮುಂದೆ ಸೋಯಾಬೀನ್ ಒಂದು ಏನ್ ದ್ವಿದಳ ಹಿಟ್ಟು ಅಂತ ಹೋಗ್ತಿರ್ಲ ಇವತ್ತಿನ ಎಡ್ಡು ತರ ಬಿಟ್ಟು ಉಳ್ಕಿದ ಹಿಟ್ಟು ತಗೋಬೇಕ್ರಿ ನಾವನ್ನ. ಹೌದಾ? ಇವನ್ ಎಡೆ ಯಾಕೆ ಬಿಡ್ಬೇಕಪ್ಪ ಇವನ ಅಂದ್ರೆ ಎಣ್ಣೆ ಕಾಳಕಾರ್ಲ ಇವ ಹಿಟ್ಟ ಆಗೋದ್ ನೋಡ್ರಿ ಇವ. ಹೌದಾ? ಸೋಯಾಬೀನ್ ಒಂದು ಬಿಡ್ಬೇಕ್ರಿ, ಮುಂದೆ ಶೇಂಗಾ ಒಂದ್ರಿ, ಇವ್ ಎರಡು ಬಿಟ್ಟು ಏನತ್ರಿಲ್ಲ ಉಳ್ಕಿದ ಬೇಕಾದ ಹಿಟ್ಟು ಹಾಕ್ರಿ ಎರಡು ಕಿಲೋ ಏನ್ ಬೇಕಾದ ಹಿಡಿದ್ರಿ. ಹೌದ್ರಿ. ಆಮೇಲೆ ಮತ್ತೆ ಇದನ್ನ ಎಷ್ಟು ದಿನದ ಒಳಗ ಬಳಸ್ಬೇಕು? ಇದನ್ನ 5-7 ದಿನದ ಒಳಗ್ ಬಳಸ್ಬೇಕು ನೋಡ್ರಿ, ಹೊಲಕ್ ಬಿಡ್ಬೇಕ್ರಿ ಅಟ್ರಾಗ್ರಿ. ಒಳಗ ಬಳಸ್ಬೇಕು ಅಂದ್ರ ರೀ ಅದ್ರಾಗ ಜೀವಾಣುಗಳು ಏನ್ ಹೆಚ್ಚು ಉತ್ಪತ್ತಿ ಆಗಿರ್ತಾವ್ ದಿವಸಕ್ಕೆ ದಿವಸ ರೀ. ಅದು ಆ ಇನ್ನು 7 ದಿವಸ ಮುಗಿದ ನಂತರ ಅವ್ ಏನ್ ಮಾಡ್ತಾವ್ರಿ ಸಾಯಕ ಪ್ರಯತ್ನ ಮಾಡಕತ್ತಾವ್ರಿ. ಇದ್ ಅವ್ 7 ದಿನ ನೀರ್ ತಂದ್ರೆ ಹಾ ಸಾಯಕ್ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಒಳಗಾಗಿ 7 ದಿನ ಒಳಗ 5 ದಿನ ಮುಗಿತಂದ್ರೆ ನಮ್ಗೆ ಜೀವಾಮೃತ ರೆಡಿ ಆಗಿರ್ತೈತ್ರಿ. ಅವ 5 ದಿನಕ್ಕೆ ಬಿಡಾಕತ್ತಿ ಅಂದ್ರೆ ನೀವು 5-6 ದಿನಕ್ಕೆ ಬಿಡ್ಬೋದು ನಡೀತೈತಿ. ಒಟ್ಟು 7 ದಿನಕ್ಕೆ ಅಂದ್ರೆ ನಿಮ್ ಹೊಲದಾಗ ಹೋಗಿ ಬಿಡ್ಬೇಕ್ರಿ. ಅವ ಸಹಜ ಸಾವಯವ ಭೋಜನ ಸಹಜ ಸಾವಯವ ಭೋಜನ ಸಾವಧಾನದ ಜೀವನ ತೋಂತನನ ತನನ ತನನ ಹಸಿರು ಹಾದಿಯಲ್ಲಿ ಪ್ರೀತಿ ಸ್ನೇಹದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆಯೋಣ ನಾವು ದಿಟ್ಟ ದಿಟ್ಟ ಹೆಜ್ಜೆ ಇಟ್ಟು ಸಾಗೋಣ.